ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಈ ಮಾಧ್ಯಮ ಅದರಲ್ಲೂ ದೃಶ್ಯ ಮಾಧ್ಯಮದ ಬೇರೆ ಬೇರೆ ಹೊಳೆ ಹೋಗಿದೆಯಲ್ಲ, ಇವುಗಳ ಮುಖಾಂತರ ಏನಾದರೂ ದಾಖಲಿಸುವಂತಹ ಉಮೇದನ್ನು ಇಟ್ಕೊಂಡೇ ಬಂದಂಥವ್ನು ನಾನು. ಬಹಳ ಕಾಲದಿಂದ ಅದನ್ನು ಶಾಸ್ತ್ರಾಭ್ಯಾಸವಾಗಿ ಅಂದರೆ ಒಂದು ನಮ್ಮ ರಂಗವನ್ನು ಸಹ ನಾನು ತುಂಬ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರಿಂದ ಅದರ ಪ್ರಶಿಕ್ಷಣ ನಮಗಾದದ್ರಿಂದ ಬಹಳ ಗಟ್ಟಿಯಾದ ಒಂದು ಬುನಾದಿಯನ್ನು ಆಗಲೇ ಹೇಳ್ಕೊಂಡು ಹಾಗೆ ಹಾಕ್ಕೊಂಡಿದ್ದಾಯಿತು. ಆ ಅಸ್ಥಿವಾರವನ್ನೇ ಇಟ್ಟುಕೊಂಡು ಏನಾದರೂ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಅನ್ನಿಸಲಿಲ್ಲ. ಇಲ್ಲೇ ಎಷ್ಟೊಂದು ಸಾಧ್ಯತೆಗಳಿರಬೇಕಾದ ಇಲ್ಲೇ ಸಂಭಾವ್ಯತೆಗಳೇ ಜೋರು ಇರಬೇಕಾದ್ರೆ ಮತ್ತಿನ್ಯಾಕೆ ಹೊಸ ಬೇರೆ ಬೇರೆ ಮಗ್ಗಲು ವಲಯ ಅಂತ ಯೋಚನೆ ಮಾಡಿಕೊಂಡು ಇಲ್ಲಿಯೇ ಇದನ್ನು ಮುಂದುವರಿಸ್ತಾ ಬಂದಂಥವು. ಎಲ್ಲಿವರೆಗೆ ಸಾಧ್ಯ ಆಗುತ್ತೆ, ಎಲ್ಲಿವರೆಗೆ ನನಗೆ ನನ್ನ ಆಶೋತ್ತರಗಳು ಆಶಯಗಳು ಇದಕ್ಕೆ ಸಂವಾದಿಯಾಗಿ ಪೂರಕವಾಗಿ ನಿಲ್ಲುತ್ತವೆ ಅಂತ ಅನ್ಸುತ್ತೆ, ಅಲ್ಲಿವರೆಗೂ ಇದನ್ನು ಮಾಡಬೇಕು ಅಂತ ಅನ್ನೋದು. ತಾವು ಪ್ರಸ್ತಾಪ ಮಾಡಿದ ಎರಡು ಚಿತ್ರಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ನಾವು ಪ್ರಪಾತ ಅಂತ ಮಾಡಿದ್ವಿ, ಬೌದ್ಧಿಕ ಅಧಪಾತ ಅಂತ. ಅಂದರೆ 1903 ನಮ್ಮ ಇತಿಹಾಸದ ಪ್ರಕಾರ ನಾವು ರೈಟ್ ಸಹೋದರರು ಮಾತ್ರವೇ ಇದನ್ನು ಉಡ್ಡಯಿಸಿದ್ವಿ. ಸಮಾಜಕ್ಕೆ ತೋರ್ಸಕ್ಕಾದ್ರೂ ಒಂದು ಸರ್ಟಿಫಿಕೇಟ್ ಅಂತ ಬೇಕು. ನೀವ್ ಯಾರು ಉದ್ದಾರ ಆಗಲ್ಲ, ನನ್ನ ಶಾಪ ಇದೆ. ಕಳ್ಕೊಂಡಿರೋದ್ರ ಲೆಕ್ಕನಾದ್ರೂ ಯಾರಾದ್ರೂ ಇಟ್ಕೋಬೇಕಲ್ಲ. ಇದಾನೀಂ ಲಿಖಿತ ರೂಪೇಣ ನೋಲ್ಲೇಖನೀಯಂ. ಏನ್ ಅನ್ಕಂಟಕ್ರಪ್ಪ ನೀವು? 1, 2, 3, 4 ಗೋ. ಶ್ರೀ ಆನೇಕಲ್ ಸುಬ್ರಾಯ್ ಶಾಸ್ತ್ರಿ ಡೈಡ್ ಇನ್ 1945, ಅಚೀವ್ ದ ಫಿನಾಮಿನಾ ಆಫ್ ಫ್ಲೈಯಿಂಗ್ ಅನ್ ಏರ್ಕ್ರಾಫ್ಟ್ ಟೈಟಲ್ ಮರುತ್ಸಕ. Misleading our next generations through these cock and bull stories. Gachat pipilakayati yojana nam chatanyapi. The Wright brothers made 4 flights that day. Nam deshakke apaya irodu papa paamarrindalla patitarinda. Namage sanmana madodantu beda, avumana madididra ashte saaku. Idinne alva sir janma sarthakke marga annodu. Kararu maadikonda vaaku rasabangakke ettide kai talamarnoru. ತೀರ್ಮಾನ ಆಗ್ಬಿಟ್ಟಿದೆ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಶಾಸ್ತ್ರಿಗಳ ಹೆಸರು ಹೇಳ್ಬೇಕು ಅಂತ ಠರಾವ್ ಮಾಡಿ ಸರ್ಕಾರಕ್ಕೆ ಕಳಿಸ್ಬಿಟ್ಟಿದೀವಿ. ಮಹಾನುಭಾವಲು. ಏಕದಾ ಚಕ್ರಗಮನಾತ್ ಗಮನೋ ಭವೇತ್, ಧೂಮ್ರ ಪ್ರಸರಣೆ ಯಸ್ಮಿನ್ ದಿಶಿ ಶುಂಡಲತೋ ಭವೇತ್. ಎಲ್ಲಿವರೆಗೂ ಬದುಕು ಸುಂದರ, ನರ ಹರಿಯೋವರೆಗೂ, ಪಾಪ ತೀರೋವರೆಗೂ. ಬಲ ಮೂರ್ಖಸ್ಯ ಮೌಲಿತ್ವಂ ಚೋರಣ ನೃತಂ. ದ್ವಾಪರ ಯುಗ ಎಂಡೆಡ್ ಬಿಕಾಸ್ ಆಫ್ ಬಂಬಾರ್ಡ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ನಾವು ಅಗ್ನರು, ನಾವು ಪ್ರಾಜ್ಞರಲ್ಲ. ಅಗ್ನರೇ ಹೋಗಿ ಅವ್ರು ಕೇಳಿದಾಗ ವಿಶೇಷವಾದ ಅಧ್ಯಯನವಾಗಿಲ್ಲ, ಆದ್ರೆ ಮೇಲ್ನೋಟಕ್ಕೆ ದರಪರ ಎಳೆದಂತ ಗೆರೆಗಳು ಇದ್ದ ಕಾಣಿಸುತ್ತೆ, ಗೆರೆಗಳೇವು, ಅದ್ರಲ್ಲೇನು ವಿಶೇಷವಾದ ಹುರುಳಿಲ್ಲ ಅಂತ ಹೇಳಿದಾಗ ನಾವು ಅವಾಕಾಗ್ಬಿಟ್ಟು. ಯಾರೇ ಭಾರತ ನಮ್ಮ ರಾಮಾಯಣದಲ್ಲಿ ಪುಷ್ಪಕ ಮಾಡಿದಂತ ಅನೇಕ ಉಲ್ಲೇಖವಿದೆಯಲ್ಲ, ಅಂಥ ಉಲ್ಲೇಖವಿದ್ದಾಗ್ಯೂ ಸಹ ನಾವು ಇದನ್ನು ಯಾಕೆ ಮಾಡೋಲ್ಲ? ರಾಮಾಯಣ ಇನ್ನೀವು ಅದು ಕೇವಲ ಕಪೋಲ ಕಲ್ಪಿತ ಅಂತ ಅಲ್ಲ ಅಂತ ಸಾಬೀತು ಆದ ನಂತರವೂ ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋ ಅಂಥ ಅದರಲ್ಲಿ ದಗ್ಧ ಮನಸ್ಸುಗಳು, ಎಳೆ ಮನಗಳು ದಗ್ಧ ಅಂತ ಆಮೇಲೆ ಸಂದಿಗ್ಧ ಮಾಡಿದಾಗ ನಮ್ಮ ಮಕ್ಕಳು ಅವುಗಳ ಅವರುಗಳ ಹಿತರಕ್ಷಣೆ ಮತ್ತು ಅವುಗಳ ಮಕ್ಕಳಲ್ಲಿರುವಂತಹ ನೆಲವೇ ದಯಪಾಲಿಸಿರುವಂಥ ಅನೇಕ ಸಂಹಿತೆಗಳು, ನೆಲವೇ ತಲೆಪಾಲಿಸಿರುವಂಥ ಹಕ್ಕುಗಳು, ಆ ಹಕ್ಕುಗಳ ಉಲ್ಲಂಘನೆಯನ್ನು ಅವರು ಮಾಡೋಲ್ಲ, ಅದು ವಯಸ್ಕರು ಮಾಡ್ತಾರೆ ಅಂತ ಹೇಳಿದಂಥ ಪ್ರಪಾತ ಆದ ನಂತರ ಸಂದಿಗ್ಧ ಅಂತ ಒಂದು ಚಿತ್ರ ಮಾಡಿದ್ವಿ. ಆ ಚಿತ್ರದಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆಯ ಹೇಗಾಗುತ್ತೆ, ಯಾಕೆ ಅನ್ನೋದನ್ನೆಲ್ಲ ನಾವು ಪ್ರಶ್ನೆ ಮಾಡ್ತಾ ಆತ್ಮಲೇವಡಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ಏಕಚಕ್ರ ಮಾಡಿದ್ವಿ. ಬಾಳುವ ರೀತಿಯನೆ ಬಾಳುವರೆ ನೀತೋ ಧರೆಯೊಳಗೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಸೋರ್ನ ಜೈಲಿಗೆ ಹಾಕ್ತಾರಪ್ಪ. ಹಾಕಲಿ. ಮಾಡಿಸಿರೋ ಮದುವೆಗಳಲ್ಲಿ ಒಂದಷ್ಟು ಉಳ್ಕೋತಿದ್ವೋ ಏನೋ. We are answerable. ಉತ್ತರದಾಯಿತ್ವ ಇದೆ ನಮಗೆ. ಯಾರ್ ಹೆಂಗ್ ಹಾಳಾಗೋದ್ರಿ ಇವ್ರಿಗೇನು? ಮೇ ದಿ ಲಾರ್ಡ್ ಸೇವ್ ದಿಸ್ ವರ್ಲ್ಡ್ ಫ್ರಮ್ ಪೆಟಿ ಥಿಂಕರ್ಸ್. ಕೂಗೆ. ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಇನ್ ಮನೆ ಇದು ವಯಸ್ಕ ಶಿಶು. ಮನುಷ್ಯ ನಿಸ್ಸಹಾಯಕನಾಗಬಾರ್ದು. ಪಾಠ ಮಾಡಿ ತೋರಿಸಿದ್ರೆ ನಾವು ಜಾನರ್ ಆಗ್ತೀವಿ ಮಿಸ್. ಇನ್ನೊಂದ್ ಕೇಸು, ನಮ್ಗೆ ಯಾವ ಹೊರೆನೂ ಆಗಲ್ಲ. ಬೌದ್ಧಿಕ ಔನ್ನತ್ಯ ಸಿಗದ ಓದು ಶಿಕ್ಷಣವೇ ಅಲ್ಲ. ಈ ಶಿಕ್ಷಣಕ್ಕೊಂದು ಪರ್ಯಾಯದ ಅಗತ್ಯ ಬಹಳ ಇದೆ. ಮೈ ಗಾಡ್, ಆಲ್ ಆಫ್ ದೆಮ್ ಬಿಲಾಂಗ್ ಟು ಎಸ್ ಗ್ರೇಡ್. ಕೇಂದ್ರದ್ದು ರಾಜ್ಯದ್ದು ಅಂತ ಬೇರೆ ಬೇರೆ ಕಂತಲ್ಲಿ ಕೊಡ್ತಿದ್ದಾರೆ. ಪ್ರಾಪಗೇಷನ್ ಪ್ರಾಪಗೇಷನ್ ಇಸ್ ನಥಿಂಗ್ ಫಾರ್ ದೋಸ್ ಹೂ ಕೇರ್ ಎ ಡ್ಯಾಮ್ ಟು ಪ್ರಾಕ್ಟೀಸ್ ಇಟ್. ನೀವು ಎನ್ಜಿಒಗಳು ನಿಮ್ಮ ನಿಮ್ಮ ಲಿಮಿಟ್ಸ್ ಅಲ್ಲಿ ಇದ್ರೆ ಚೆನ್ನು. ಮಾಸ್ವಾಮಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ನಿನಗಂತೂ ಮಕ್ಕಳಿಲ್ಲ ಮರಿ ಇಲ್ಲ. ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಬುದ್ಧಿ ಬೇಡ. ಹರ್ ಜಗೆ ಫ್ಯಾಬ್ರಿಕೇಟೆಡ್ ಚೀಸ್ ಹೀ ನಜರ್ ಆಯಿ ಹಮ್. ನಮಗೆ ಹಕ್ಕು ಅಂತ ಕೊಟ್ಟಾದ್ಮೇಲೆ
ಅದನ್ನ ಪಡೆಯೋಕ್ ಸಂಘರ್ಷ ಯಾಕೆ? ಹರಾಮ ಖೋರರ ಕರಾಮ ತರಿಯದೆ ಮಕ್ಕಳು ನಲುಗುತ್ತ ಸುಸ್ತಾದು ಅರೆ ಹಮಾರ ನಮ ಖರಾಮ ಕರೆಸೋ ಕಾಮತ ಬೇಸ್ಬೇಕು. ಅದು ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮರು ಅವರು ಸಮಕಾಲೀನರಾಗಿದ್ದವರು, ಗುಂಡಪ್ಪನವರು ಸಮಕಾಲೀನರಾಗಿದ್ದವರು. ಗುಂಡಪ್ಪನವರು ಸಹ ತಾವು ಬರೆದದ್ದು ಯಾವುದು ಒಂದನ್ನು ಕರೆದುಕೊಂಡು ಇದು ಶಾಸ್ತ್ರ ಶರ್ಮರೇ ಇದನ್ನು ಸ್ವಲ್ಪ ನೋಡ್ತೀರಾ ಅಂತ, ಅದರ ತಿದ್ದುಪಡಿಗೋಸ್ಕರ ಅಂತ ಒಮ್ಮೆ ಕಣ್ಣಾರಿಸಿ ಅಂತ ಹೇಳುವಂಥ ಮಾತು. ಅಂಥ ಪ್ರಗಲ್ಭ ಪಾಂಡಿತ್ಯದ ವಿದ್ವಾನ್ ರಂಗನಾಥ ಶರ್ಮರು ಅವರು ಬರೆದಂಥ ಏಕಚಕ್ರಮನ ಚತುರಂಕಗಳ ಒಂದು ರೂಪಕ ಅದು. ಅವುಗಳನ್ನ ಇಟ್ಕೊಂಡು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಚಿತ್ರ ಮಾಡೋಕ್ಕೆ ಅಂತ ಹೊರಟದ್ದು. ಹಾಗೆ ಮಾಡಿದಾಗ್ಯೂ ಸಹ ಅದನ್ನು ಕೇವಲ ತದ್ವತ್ತು ಏನು ಹೇಳಿದ್ದಾರೆ ಯಥಾವತ್ ಮಾಡದೆ ಅದನ್ನು ಯುಗಾಂತರಗಳಲ್ಲಿಯೂ ಜನ ಬದಲಾಗಿದ್ದಾರೆ ಹೊರತು ಜನ ಮಾನಸ ಬದಲಾಗಿಲ್ಲ ಅನ್ನೋದನ್ನು ಪ್ರಯತ್ನ ಮಾಡಿದ್ವಿ. ಹೆತ್ಯಂ ಬಕಾಸುರಸ್ಯ ಭಕ್ಷೋ ಭವಿಷ್ಯಾಮಿ ಕೋಣತ್ವಾಂ ಪುತ್ರೌ ಚ ಪಾಲಯಿಷ್ಯತಿ ಸ್ತ್ರೀತಿ ಮನ್ಯಮಾನಃ ಸಾನುಕಂಪೋ ಭೂತ್ವಾ ಸದೈತ್ಯೋ ಮಾಂ ವಿಸೃಜಯದಪಿ ಅಹಮೇವ ಯಾಸ್ಯಾಮಿ ರಾಕ್ಷಸ ನಿಕಟಂ. ಅದು ದ್ವಾಪರ ಯುಗದಲ್ಲಿ ಇದ್ದಂಥ ಆ ರಾಕ್ಷಸರು ಬಕರಾಕ್ಷಸರು ಅಂಥವರೇ ಈಗಲೂ ಸಹ ಹೇರಳವಾಗಿದ್ದಾರೆ ಅನ್ನೋದೊಂದು ತಳುಕು ಹಾಕಿ ಒಂದು ಅದಕ್ಕೆ ಬೇಕಾದಂಥ ತಳುಕು ಹಾಕುವಿಕೆಯಿಂದ ಆ ಚಿತ್ರವನ್ನು ಮಾಡಲಾಯಿತು. ಅದು ವಿಶೇಷವಾದಂಥ ಮನ್ನಣೆಯನ್ನು ಜಗತ್ತಿನಾದ್ಯಂತ ಬೇರೆ ಬೇರೆ ಪ್ರದರ್ಶನ ಮುಖಾಂತರ ಪಡ್ಕೊಳ್ತು. ನನಗೋಸ್ಕರ ನೀನ್ ಬದುಕನ್ನ ಬರ್ಬರ ಮಾಡ್ಕೋಬೇಡ. ಯಾರಿಗುಂಟು ಯಾರಿಗಿಲ್ಲ ಬಾಳಲ್ಲ ಬೇವು ಬೆಲ್ಲ. ಕೋಡ್ ಸಿಗೋದೆ ಡಿ ಕೋಡ್ ಮಾಡಿದಾಗ. ಕೋಡು ಡಿ ಕೋಡು ನಡುವೆನೆ ಇರೋದು ನಿಗೂಡ. ಪಟ್ಟು ಸಡಿಲ ಮಾಡದೆ ಪಂದ್ಯದ ಕುಸ್ತಿ ಮುಗಿಯೋದಿಲ್ಲ. ನನ್ಗೇನಿಲ್ಲ ಮುನ್ಸು. ಮಾತಾಡೇ ನೀರೇ ಮಾತಾಡೇ. ದೈನಂದಿನ ಕಂತಿಗೆ ಸಂಭಾಷಣೆ ಬರೆದಷ್ಟು ಸುಲಭ ಅಲ್ಲ. ಮನಸ್ಸಿನ ವೇದನೆ ಅರ್ಥ ಮಾಡ್ಕೊಳ್ಳೋದು. ಹುಡುಕಾಟ ನಿರಂತರ ರೀ, ಹೋರಾಟವಲ್ಲ. ನುಪುರ್ ಮುಂಜಾನೆ ಮಂಜಲ್ಲ ಚಂದಾಗೈತೆ. ಹಸಿದು ಹೊಟ್ಟೆ ತೋರಿಸಿದ್ರೆ ಮಸಿದು ಕತ್ತಿ ತೋರಿಸಿದ್ರಂತೆ. ತಾಯಿ ಬೇಕು ಇಲ್ಲ ಬಾಯಿ ಬೇಕು? ಐ ಡೋಂಟ್ ಕೇರ್. ದಿವ್ಯ ದರ್ಶನಕ್ಕೆ ಅಂತರ್ಚಕ್ಷು ಬೇಕು. ಈ ವಿರಹ ಕಡಲಾಗಿದೆ ಕಡಲಾಗಿದೆ. ನಿಮ್ ಹೆಂಡತಿ ನೀವ್ ಏನಂತ ಕರಿತೀರಿ? ಲೇ, ನಿನ್ನಿಂದಾಗಿ ನನ್ನ 7 ವರ್ಷ ಹಾಳಾಯ್ತು. ಅದರಲ್ಲಿ ನನ್ನ 7 ವರ್ಷನೂ ಇರ್ಲಿಲ್ವಾ? ದುಃಖಕ್ಕೆ ಮಾತ್ರ ಕತೆ, ಸುಖಕ್ಕಲ್ಲ. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. 10 ಪ್ರಧಾನ ಶಾಸ್ತ್ರಗಳು, 16 ವೇದಗಳು, 64 ತಂತ್ರ ಸಮುಚ್ಚಯಗಳು, 32 ಜ್ಞಾನ ಸಮುಚ್ಚಯ, 24 ಕರ್ಮ ಸಮುಚ್ಚಯ, 363 ಅವಿನಾಶಿ ಮತಗಳು, ಅವುಗಳ ವಿವರ, 64 ವಿದ್ಯೆ, 16,000 ಮೂಲ ಚಕ್ರಗಳು. ಭೂತೋಟದ ಹಾದಿಯಾಗೆ ಉರಿನಾಚೆ ತೋಪಿನಾಗೆ ತಂಗಾಳಿಯು ಬೀಸಿದಂಗೆ ಹೊಂಬಾಳೆಯು ತೂಗಿದಂಗೆ. ತನಗೆ ಇಲ್ಲದ ಮಾರಿ ತಮ್ಮಡಿಗೆ ವರ ಕೊಡ್ತಂತೆ. ಕೃಷಿ ಸಾಧಿಸೆ ಮೈ ಬಗ್ಗಿ ಮನುಷ್ಯಂಗೆ ವರ್ಷಕ್ಕೆರಡು ಸುಗ್ಗಿ. ಸುಗ್ಗಿ ವ್ಯಾಳೆಗೆ ಸುಗ್ಗಿ ವ್ಯಾಳೆಗೆ ಸುಗ್ಗಿ ವ್ಯಾಳೆಗೆ ಸುಗ್ಗಿ ವ್ಯಾಳೆಗೆ. ನನ್ನ ಪಾಡಂಗ್ ನನಗೆ ಇರೋದಕ್ಕೆ ಬಿಟ್ಟುಬಿಡಿ. ಇಲ್ಲ ಒಂದ್ಸಲ ಈ ವಿಷಯದಲ್ಲಿ ನನಗೇನಾದ್ರೂ ಒತ್ತಾಯ ಮಾಡಿದ್ರೆ. ಇವನು ಜಾಲಿ ಮರ ಕಣೆ ಜಾಲಿ ಮರ. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ. ನನಗೆಷ್ಟೋ ಸಲಿ ಅನ್ಸೋದು ಕಾಗದದ ಮೇಲೆ ಬರೆದ ಅಕ್ಷರಗಳು ಸಂಬಂಧಗಳನ್ನ ಸ್ಥಾಪಿಸ್ಲಿಕ್ಕೆ ಅಥವಾ ಕೆಡವಕ್ಕೆ ಶಕ್ತಾನ ಅಂತ. ದೊಡ್ಡೋರ್ ಮಾಡೋ ತಪ್ಪಿಗೆ ಮಕ್ಕಳನ್ ಬೋಸೋ ಶಾಪ ಇದು. ಬೇಡವೋ ಮನುಜ ಅಂತರಾಳದ ಅಂಕೆ ಮೀರಿ ಕುಂಕು ಬೀಗಿದೆ. ನಂದು ಅಂತರಾಳದ ಸಾಂದ್ರ ಪ್ರೀತಿ ಅಂತ ಕೊನೆವರೆಗೂ ನಿನಗೆ ಅರ್ಥವಾಗ್ಲಿಲ್ಲಲ್ಲ ನೋಪು. ಈಗ 40 ವರ್ಷಗಳ ಹಿಂದೆ ಅವರು ಬರ್ಕೊಂಡಂಥದ್ದು ತುಂಬ ದಿಗ್ಗಜರು, ಮೇರು, ನಮ್ಮ ಸಾಂಸ್ಕೃತಿಕ ಲೋಕದ ಮೇರು ಅಂತ ಸಿ ಅಶ್ವಥರು, ನಮ್ಮ ಸ್ವರಭಾಸ್ಕರ ಅಂತ ಕರ್ಕೊಂಡು ಮಾಧುರ್ಯಕ್ಕೆ ಹೆಸರಾದಂಥ ಎಸ್ ವಿ ಬಾಲಸ್ವಾಮಿ ದಿವಂಗತರು, ಆಮೇಲೆ ಎಲ್ ವೈದ್ಯನಾಥನವರ ವಾದ್ಯ ಸಹಕಾರ ಅಂತ ಎಲ್ಲ ಮೇರು. ಈಗ ನಮಗೆ ದೊಡ್ಡರಂಗೇಗೌಡರು ಇತ್ತೀಚೆಗೆ ನಮ್ಮ ಸಮ್ಮೇಳನದ ಕನ್ನಡ ಅಖಿಲ ಭಾರತ ಸಮ್ಮೇಳನ ಸಮ್ಮೇಳನದ ಸರ್ವಾಧ್ಯಕ್ಷರು ಹೌದು. ಅಂಥವರು 40 ವರ್ಷಗಳ ಹಿಂದೆ ಕೊಡಮಾಡಿದಂಥ ಗೀತ ಸಾಹಿತ್ಯ ಗೀತಗುಚ್ಛವನ್ನೇ ಅದರ ಧ್ವನ್ಯರ್ಥವನ್ನು ಇಟ್ಕೊಂಡು ಪ್ರಪ್ರಥಮ ಬಾರಿಗೆ, ಹಲವು ಪ್ರಥಮಗಳು ಮಾವ್ಯೂನಲ್ಲಿದೆ, ಪ್ರಪ್ರಥಮ ಬಾರಿಗೆ ಗೀತೆಗಳಿಗೆ ಗೀತೆ ಹೇಳುವಂಥ ಅರ್ಥ ಏನು ಏನು ಹೊಂಬಿಸ್ತೇವೆ ಅರ್ಥ, ಆ ಅರ್ಥಕ್ಕೆ ಕಥೆಯನ್ನು ವಿಸ್ತರಣ ಮಾಡ್ಕೊಬಹುದಂಥ ಪ್ರಯತ್ನ. ಅದರಲ್ಲಿ ಸಿರಿಭೂವಲಿ ಅಂಥ ಮೇರು ಕೃತಿ, ನಮ್ಮ ಕನ್ನಡದಲ್ಲಿ ಇರುವಂಥ ಅಸ್ಮಿತೆ, ಕನ್ನಡದ ಅಸ್ಮಿತೆ, ಅಂಕಲಿಪಿ ಕಾವ್ಯ ಸರ್ವಭಾಷಾ ಮಯಿ ಭಾಷಾ ಸಿರಿಭೂವಲಯ,
ಅನ್ನೋದನ್ನು ನಾವು ಪ್ರಪ್ರಥಮ ಬಾರಿಗೆ ದೇಶ ರೂಪದಲ್ಲಿ ಅಳವಡಿಸಿಕೊಂಡು ಅದನ್ನು ಪುನರ್ಪರಿಚಯಿಸುವ ಸಾರ್ವಸ ಲೋಕದಲ್ಲಿ ಅಷ್ಟೇ ಇದ್ದದ್ದು ಇದನ್ನು ಪುನರ್ಪರಿಚಯಿಸುವ ಕೆಲಸ ಮಾಡಿದ್ದೇವೆ. 10 ಪ್ರಧಾನ ಶಾಸ್ತ್ರಗಳು, 16 ವೇದಗಳು, 64 ತಂತ್ರ ಸಮುಚ್ಚಯಗಳು, 32 ಜ್ಞಾನ ಸಮುಚ್ಚಯ, 24 ಕರ್ಮ ಸಮುಚ್ಚಯ, 363 ಅವಿನಾಶಿ ಮತಗಳು, ಅವುಗಳ ವಿವರ, 64 ವಿದ್ಯೆ, 16,000 ಮೂಲ ಚಕ್ರಗಳು. ತೋಟದ ಹಾದಿಯಾಗೆ ಊರಿನಾಚೆ ತೋಪಿನಾಗೆ ತಂಗಾಳಿಯು ಬೀಸಿದಂಗೆ ಹೊಂಬಾಳೆಯು ತೂಗಿದಂಗೆ.